ಪೋಕ್ಸೋ ಪ್ರಕರಣ ದಾಖಲಾಗಿ ನೂರ ನಲವತ್ಮೂರು ಗಂಟೆಗಳ ನಂತರ ಮುರುಘಾಶ್ರೀ ಅವರ ಬಂಧನವಾಗಿದೆ ರಾತ್ರಿಯೇ ನ್ಯಾಯಾಧೀಶರ ಎದುರು ಶ್ರೀಗಳನ್ನು ಹಾಜರುಪಡಿಸುವಂತ ಸಾಧ್ಯತೆ ಇದೆ ನೂರ ಗಂಟೆಗಳ ನಂತರ ನೂರ ನಲವತ್ಮೂರು ಗಂಟೆಗಳ ನಂತರ ಸದ್ಯ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಯನ್ನು ವಿಚಾರಣೆ ನಡೀತಾ ಇರಲಿಕ್ಕಿಲ್ಲ ಮೋಸ್ಟ್ಲಿ ವಿಚಾರಣೆ ಮಾಡೋದಾಗಿದ್ರೆ ಆರು ದಿನದಿಂದ ಯಾಕೆ ನಿದ್ದೆ ಮಾಡ್ತಾ ಇದ್ರು ಈಗ ರಾತ್ರಿಯೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ ಮೋಸ್ಟ್ಲಿ ಅವರ ಅನಾರೋಗ್ಯ ಕಾರಣದಿಂದಾಗಿ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅಂತ ಕಾಣಿಸುತ್ತೆ ಈಗಿರುವಂತ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ನನ್ನ ಸಹೋದ್ಯೋಗಿ ಪುನೀತ್ ನನ್ನ ಜೊತೆಗೆ ಮತ್ತೆ ಜಾಯ್ನ್ ಆಗಿದ್ದಾರೆ ಪುನೀತ್ ಈಗ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಅವ್ರನ್ನ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿರೋದನ್ನ ವಿಚಾರಣೆಯನ್ನ ಮಾಡ್ತಾ ಇರೋದೆಲ್ಲ ನೋಡ್ತಾ ಇದ್ರೆ ಪುನೀತ್ ಆರೋಗ್ಯ ಹದಗೆಟ್ಟಿದೆ ಅಂತ ಹೇಳಿ ಮೋಸ್ಟ್ಲಿ ಆಸ್ಪತ್ರೆಗೆ ದಾಖಲು ಮಾಡುವಂಥ ಏನಾದರೂ ಬೆಳವಣಿಗೆ ಸಾಧ್ಯತೆ ಇದೆಯಾ ಅಂತ ಅನುಮಾನ ಬರ್ತಾ ಇದೆ ಹೋಗ್ಲು ಅರುಣ್ ಯಾಕಂತ ಹೇಳಿದ್ರೆ ಶ್ರೀಗಳಿಗೆ ಕಳೆದ ಆರು ದಿನಗಳಿಂದಲೂ ಕೂಡ ವಿಚಾರಣೆ ನಡೆಸಬೇಕಾಯ್ತು ಮತ್ತೆ ಅವ್ರನ್ನ ಬಂಧನ ಮಾಡಬೇಕಾಯಿತು ಮತ್ತೆ ನ್ಯಾಯಾಧೀಶರ ಮುಂದೆ ವಿಚಾರಣೆ ಕೂಡ ಮಾಡ್ಬೇಕಾಯ್ತು ಆದ್ರೆ ಯಾವುದೇ ರೀತಿಯಂತಹ ಪ್ರಕ್ರಿಯೆಗಳು ಕೂಡ ನಡೆದಿಲ್ಲ ಈಗ ದಿಢೀರ್ ಹೇಳಿ ಪೊಲೀಸರಿಗೆ ಜ್ಞಾನೋದಯ ಆಗಿದೆ ಅಂತಂದು ಹೇಳ್ಬೋದು ಜ್ಞಾನೋದಯ ಆಗಿ ಇವತ್ತು ಹತ್ತು ಹದಿನೈದಕ್ಕೆ ಅರೆಸ್ಟ್ ಮಾಡಿ ಅವ್ರನ್ನ ಅಜ್ಞಾತ ಸ್ಥಳದಲ್ಲಿ ಇಟ್ಟಿರುವಂತದ್ದು ಏನೋ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ಮಾಡ್ತಿದಾರೋ ಇಲ್ಲ ಸುಮ್ಮನೆ ಇಟ್ಟಿರೋ ಒಂದು ಒಂದು ಗೊತ್ತಿಲ್ಲ ಇನ್ನೊಂದು ಕಡೆ ಅವರ ಆಪ್ತ ಹೊಲೆಗಳು ಹೇಳ್ತಾ ಇರುವಂಥದ್ದು ಶ್ರೀಗಳಿಗೆ ಸಾಕಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅದರಿಂದಾಗಿ ಆಸ್ಪಿಟಲೈಸ್ ಮಾಡ್ತಾ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಮತ್ತೆ ಅವ್ರಿಗೆ ಬಿ ಪಿ ಆಗಿರ್ಬೋದು ಮತ್ತೆ ಎಲ್ಲವೂ ಕೂಡ ಪ್ರಾಥಮಿಕ ಚಿಕಿತ್ಸೆ ಏನಿದೆ ಅಂದರೆ ಮೆಡಿಕಲ್ ಟೆಸ್ಟ್ ಏನಿದೆ ಮೆಡಿಕಲ್ ಟೆಸ್ಟ್ ಕೂಡ ಮಾಡುವಂತಹ ಸಾಧ್ಯತೆ ಕೂಡ ಎನ್ನುವಂತಹ ಮಾಹಿತಿ ಕೂಡ ಪಬ್ಲಿಕ್ ಟಿವಿಗೆ ಹೇಳಿರುವಂಥದ್ದು ಪ್ರಮುಖವಾಗಿ ಇದರಲ್ಲಿ ಕಾಣಿಸ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಪೊಲೀಸ್ ಅವರು ಆರು ದಿನಗಳ ನಂತರ ಎಚ್ಚೆತ್ತು ಈ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೆಸುತ್ತೆ ಹಿನ್ನೆಲೆಯಲ್ಲಿ ಜನರಿಗೆ ಒಂಥರ ಅನುಮಾನವೂ ಕೂಡ ಸೃಷ್ಟಿಯಾಗಿದೆ ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಮಧ್ಯಾಹ್ನ ಆರೋಪಿಯಾದಂತಹ ವಾರ್ಡನ್ ರಶ್ಮಿ ಅವರನ್ನ ಕರೆತಂದು ವಿಚಾರಣೆ ನಡೆಸ್ತಾರೆ ಸಡನ್ ಆಗಿ ಶ್ರೀಗಳನ್ನ ಬಂಧನ ಮಾಡ್ತಾರೆ ಮತ್ತೆ ತ್ರೀ ಎ ಫೋರ್ ಎ ಆರೋಪಿಗಳು ಕೂಡ ಯಾವುದೇ ರೀತಿಯಂತಹ ಬಂಧನ ಮಾಡೋದಿಲ್ಲ ಮತ್ತೆ ಅವರ ಡ್ರಾಮಾ ರೀತಿಯಲ್ಲಿ ಅಂತಂದ್ರೆ ಪುನೀತ್ ಒಂದ್ ಕಡೆಗೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಬಂದಿತ್ತು ನಾಳೆಗೆ ಮುಂದೂಡಿಕೆ ಆಯಿತು ನಾಳೆ ಜಾಮೀನು ಅರ್ಜಿಯ ವಿಚಾರಣೆ ಇದೆ ನಾಳೆ ಇತ್ಯರ್ಥ ಆಗಬೇಕಾಗಿತ್ತು ಜಾಮೀನು ಅರ್ಜಿಯ ವಿಚಾರಣೆ ಆದರೆ ಅದಕ್ಕೂ ಮೊದಲೇ ಇವತ್ತು ಅರೆಸ್ಟ್ ಮಾಡ್ತಾರೆ ಅವರ ಅನಾರೋಗ್ಯ ಇದೆ ಅಂತ ಹೇಳ್ತಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ವಿಚಾರ ಚರ್ಚೆಗೆ ಬರುತ್ತೆ ಸಂ ಏನೋ ನಡೀತಾ ಇದೆ ಅನ್ನುವಂಥ ವಿಚಾರಗಳು ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದರಲ್ಲಿ ಅಲ್ವಾ ಪುನೀತ್ ಖಂಡಿತವಾಗ್ಲು ಯಾಕಂತ ಹೇಳಿದ್ರೆ ಎಲ್ಲ ಪ್ರಕ್ರಿಯೆಗಳು ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು ಪೊಲೀಸರ ನಿರ್ಲಕ್ಷ್ಯ ಇಲ್ಲ ರಾಜಕೀಯ ವ್ಯಕ್ತಿಗಳ ರಾಜಕೀಯ ಮುಖಂಡರಾಗಿರ್ಬೋದು ಮತ್ತೆ ಬೇರೆ ಸರ್ಕಾರದ ಒಂದು ಒತ್ತಡ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಒಬ್ಬ ಆರೋಪಿಯನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸೋದು ಇಷ್ಟು ಒಂದು ವಾರಗಳ ಕಾಲ ಪ್ರಕ್ರಿಯೆ ಇರಲ್ಲ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಮೆಡಿಕಲ್ ಟೆಸ್ಟ್ ಮಾಡಿ ನಂತರದಲ್ಲಿ ಅವ್ರನ್ನ ಜೆಸಿಗೆ ಕಳಿಸುವಂಥದ್ದು ಕೇವಲ ಇಪ್ಪತ್ತೊಂದು ನಾಲ್ಕು ಗಂಟೆ ಒಳಗೆ ಮಾಡ್ತಾರೆ ಆದ್ರೆ ಈ ರೀತಿಯಾಗಿ ಸ್ವಾಮೀಜಿಯವರ ಮುರುಘಾ ಶ್ರೀಗಳ ಈ ರೀತಿಯಾಗಿ ಒಂದು ಏನು ಒಂದು ವಾರಗಳ ನಂತರ ಅವ್ರನ್ನ ಬಂಧನ ಮಾಡುವಂತದ್ದು ಮತ್ತೆ ರಾತ್ರಿ ವೇಳೆಯಲ್ಲಿ ಬಂಧನ ಮಾಡಿ ಅಜ್ಞಾತ ಸ್ಥಳಕ್ಕೆ ಹೋಗಿ ಅವ್ರನ್ನ ಇಟ್ಟಿರುವಂತದ್ದು ಇದೆಲ್ಲ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಸಾಕಷ್ಟು ಅನುಮಾನವೂ ಕೂಡ ಕಾಣ್ತಾ ಇದೆ ಅರುಣ್ ಹೌದೀತ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು